ಹಾಯ್ ಶ್ರಾವಿಜಿ, ನೀನ್ ಬರ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಸರ್ ಎಲ್ಲಿ? ಯಾಕೋ ಸ್ವಲ್ಪ ಮಾತಾಡ್ಬೇಕಿತ್ತು. ಬಂದ್ರೆ ನೋಡು. ಸರ್ ಏನಾಯ್ತು ಸರ್, ಯಾಕೆ ಹಿಂಗ್ ಮಾಡ್ಬಿಡ್ರಿ? ತುಂಬಾ ಹೊತ್ತಿಂದ ಕಾಯ್ತಾ ಇದ್ವಿ, ನಿಮ್ ಫೋನ್ ಬೇರೆ ಸ್ವಿಚ್ ಆಫ್. ಏನಾಯ್ತು ಸರ್? ವಿಜಿ. ಹಾಯ್ ವಿಜಿ. ಹಾಯ್. ಮುಖ್ಯವಾದ ಒಬ್ಬರತ್ರ ಮಾತಾಡ್ಬೇಕು ಅಂತ ಹೇಳಿದ್ನಲ್ಲ, ಇವ್ರೆ ನಮ್ಮಣ್ಣ ಜಗದೀಶ್. ಓ ಹಲೋ. ಅಲ್ವೋ ತಮ್ಮ, ನೀನ್ ಹೆಂಗೋ ಇರ್ತೀಯ ಅಂತ ಮಾಡಿದ್ದೆ, ಆದ್ರೆ ನೀನ್ ನೋಡಿದ್ರೆ ಅಮೂಲ್ ಬೇಬಿ ತರ ಇದೀಯಾ. ನನ್ ತಂಗಿನ ಮದ್ವೆ ಆಗ್ತೇನ? ಏನ್ ಸರ್, ಲವ್ ಮಾಡಿದ್ಮೇಲೆ ಮದ್ವೆ ಆಗಲ್ಲ ಅನ್ನೋದಿಕ್ಕಾಗತ್ತಾ? ಲವ್ ಮಾಡಿದವರೆಲ್ಲ ಮದ್ವೆ ಆಗೋಂಗ್ ಇದ್ದಿದ್ರೆ ಈ ಊರಲ್ಲಿ ಈ ಭೂಮಿಲಿ ನಾನು ನಿನ್ನ ನಿಲ್ಲಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ? ಯಾಕೋ ಪಾರ್ಟಿ ಖರಾಬ ಗೌನೆ, ಇವನ್ಗೆ ಅವನ್ ಭಾಷೆಲೇ ಹೇಳಬೇಕು ಅನ್ಸುತ್ತೆ. ಇಲ್ರಿ ಅಪ್ಪ, ನಾನ್ ಕರೆನೆ ಮದ್ವೆ ಆಗ್ತೀನಿ. ಹಂಗ್ ಬಾರ್ಲ. ಆದ್ರೆ ಏನ್ಲ ಆದ್ರೆ ಇನ್ ಎರಡು ವರ್ಷ ಮದ್ವೆ ಆಗೋಂಗಿಲ್ರಿ. ಈಗಿನ ಕಾಲದಲ್ಲಿ ಹುಡುಗರು ಎಷ್ಟು ಫಾಸ್ಟ್ ಆಗಿರ್ತಾರ ಗೊತ್ತೇನ? ಹಂಗಲ್ರಿ ಅಪ್ಪ, ನಾ ಫಾರಿನ್ ಹೋಗಿ ಓದೋದೈತ್ರಿ, ಈ 10ನೇ ತಾರೀಕೆ ಪರೀಕ್ಷೆ ಮುಗಿಸ್ಕೊಂಡು ಹೋಯ್ತಿದ್ದೀನಿ. ಅಂದಮೇಲೆ ಲವ್ ಯಾಕ್ಲಾ ಮಾಡ್ದೆ? ಅಣ್ಣ, ಎರಡು ವರ್ಷ ಅವನ್ಗ ಕಾಯ್ತೀನೋ? ಸುಮ್ನೆ ಇರ್ತಂಗವ್ವ, ನೀನಿನ್ನು ಶಾನೆ ಚಿಕ್ಕವಳು, ನಿನಗೇನು ತಿಳಿಯಾಕಿಲ್ಲ. ಏನ್ಲ ತಮ್ಮ, ನನ್ ಜಿಂದಗಿನಲ್ಲಿ ನಿನ್ನಂತ 1000 ಮಂದಿ ನೋಡಿದೀನಿ. ಓದಕ್ಕೇಂತ ಹೋಗ್ತೀರಾ? ಮತ್ತೆ ಬರೋದೇ ಇಲ್ಲ ನೀವು? ನಾನಂಗಲ್ರಿ ಅಪ್ಪ. ಮತ್ತೆ ಯಾಕೆ ಬಂದೆ ಇಲ್ಲಿಗೆ? ನಾನು ನಮ್ಮ ಪ್ರೊಫೆಸರ್ ನೋಡ್ಲಿಕ್ ಬಂದಿದ್ದು. ಓಹೋ, ಏನ್ ಮಾಸ್ತ್ರ ಇವ ನಿಮ್ಮನ್ನ ನೋಡ್ಲಿಕ್ ಬಂದಾನಂತ? ನೀವ್ ಹೇಳಿದ ಹುಡುಗ ಇವ ಏನ? ಅಣ್ಣ, ಇವನೇ ಅಣ್ಣ ಪ್ರೊಫೆಸರ್ ಮದುವೆ ಮಾಡೋದಕ್ಕೆ ಓಡಾಡ್ತಿರೋದು. ಏನ್ಲ ತಮ್ಮ, ನೀನ ಏನ ಅವ್ರ ತಲೆ ಕೆಡ್ಸಿ ಮದ್ವೆ ಮಾಡ್ಲಿಕ್ಕೆ ಹೊಂಟವ? ಹೌದ್ರಿ ಸರ, ನಾನೇ ನಮ್ಮ ಪ್ರೊಫೆಸರ್ ಮದ್ವೆ ಮಾಡ್ಲಿಕ್ ಹತ್ತೀನಿ. ಅಲ್ಲ, ನಿನ್ ಕಾಲೇಜ್ ಹೋಗ್ತಿರೋದು ಓದ್ಲಿಕ್ಕ ಇಲ್ಲ ದಲ್ಲಾಳಿ ಕೆಲಸ ಮಾಡ್ಲಿಕ್ಕ? ಅಲ್ಲ, ನೀನ್ ಯಾರ್ಲ ಅವ್ರ ಮದ್ವಿ ಮಾಡ್ಲಿಕ್ಕ? ಅವ್ರ ನೆಂಟ್ರ ಬಳಗನ ಯಾರ್ ನೀನು? ಅವ್ರಿಗೆ ನಾನು ಅಚ್ಚುಮೆಚ್ಚಿನ ಶಿಷ್ಯ. ಏಯ್ ತಲೆ ಕೆಟ್ಟೈತಲ್ಲ ನಿಂಗೆ. ಏನ್ ಮಾತಾಡ್ತಿದ್ಯಾ ನೀನ್? ನನ್ಗೆ ಪ್ರಾಮಿಸ್ ಮಾಡಿದ್ಯಾ. ಸೋ ವಾಟ್? ಸೋ ವಾಟ್? ಏನ್ ತಮಾಷೆ ಮಾಡ್ತಾ ಇದ್ಯಾ? ಕಾಲೇಜ್ ಅಲ್ಲಿ ತಮಾಷೆಗೆ ಭವಿಷ್ಯ ಹೇಳ್ತಿದ್ಯಾ ಅಂದ್ರೆ ಅದೇ ಹೆಚ್ಚಾಗೋಯ್ತಾ ನಿಂಗೆ? ಎಸ್, ನನಗೆ ಅದೇ ಹೆಚ್ಚಾಯ್ತು. ಹಾಗಾದ್ರೆ ನಾನ್ ನಿನ್ನ ಮದ್ವೆ ಆಗಲ್ಲ. ಬೇಡ. ಐ ಹೇಟ್ ಯು. ಓಕೆ ನೋಡು ಶ್ರದ್ಧಾ, ಗಮನ ಇಟ್ ಕೇಳು, ನನಗೆ ನಮ್ ಮದ್ವೆಗಿಂತ ನಮ್ ಸರ್ ಮದ್ವೆನೆ ಮುಖ್ಯ. ಅವ್ರ ಮದ್ವೆ ಆದ್ಮೇಲೆನೆ ನಾನು ನನ್ ಮದ್ವೆ ಬಗ್ಗೆ ಯೋಚನೆ ಮಾಡೋದು. ಅರ್ಥ ಆಯ್ತಾ? ಕೇಳಿದ್ಯಲ್ವಾ ನಾನು ಏನ್ ಹೇಳಿದೆ ನಿಂಗೆ? ಈಗಿನ ಕಾಲದ ಹುಡುಗರು ಬರೋಬರಿ ಇಲ್ಲ, ನಂಬೇಡ ಅವ್ರನ್ನ ಅಂದೆ. ಎಲ್ ಕೇಳ್ತೀಯ ನೀ ನನ್ ಮಾತನ? ಏ ತಮ್ಮ, ಈ ಮೇಷ್ಟ್ರೇನಾದ್ರೂ ನಿನ್ ಹತ್ರ ಬಂದು ನನಗೆ ಮದುವೆ ಮಾಡು ಅಂತ ಹೇಳಿದ್ರಾ? ಇಲ್ಲಿ ದುಸಾಬರಿ ಯಾಕ್ಲ ನಿಂಗೆ? ನೋಡಿ ಸರ್, ಇವ್ರ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಮೇಲೆ ಇಷ್ಟೆಲ್ಲ ಮುಂದುವರೆದಿದ್ದು. ಹೌದಾ? ಸರಿ, ಇಲ್ಲೇ ಅವರಲ್ಲ ಕೇಳು. ಹೇಳಿ ಸರ್, ಅವ್ರು ಯಾರು, ನಿಮ್ ಪ್ರೀತಿ ಎಂತದ್ದು? ವಿಜಯ್, ನೀನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಬೇಡಪ್ಪ, ಮೊದಲು ನಿನ್ ಮದುವೆ ಬಗ್ಗೆ ಯೋಚನೆ ಮಾಡಪ್ಪ. ನೀನು ನನ್ನಂಗಾಗ್ಬೇಡಪ್ಪ, ನನ್ನ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಹಂಗಾಗತ್ತಪ್ಪ. ಯಾರಿಗೂ ಹೆದರ್ಬೇಡಿ ಸರ್, ಧೈರ್ಯವಾಗಿರಿ, ನಾನಿದ್ದೀನಿ. ನಿಮ್ ಮದ್ವೆನ ಯಾರಿಗೂ ತಡೆಯೋದಿಕ್ ಆಗೋದಿಲ್ಲ. ನೀನ್ ಇಲ್ಲಿಂದ ಹೋಗಪ್ಪ, ನಿನ್ ಪ್ರೀತಿನಾದ್ರೂ ಉಳಿಸ್ಕೊಳಪ್ಪ, ಹೋಗೋ ಹೋಗೋ. ನೋಡೋ ತಮ್ಮ, ನನ್ ತಂಗಿ ನಿನ್ ಮೇಲೆ ಆಸೆ ಪಟ್ಟಿದ್ದಾಳೆ ಅಂತ ಕೊನೆ ಸಾರಿ ಹೇಳ್ತಾ ಇದ್ದೀನಿ ಕೇಳು. ಸುಮ್ನೆ ಅವಳ ಮದ್ವೆ ಆಗ್ಬಿಡು, ನಿನ್ನ ಮದ್ವೆನ ಜಾಮ್ ಜಾಮ್ ಅಂತ ಮಾಡ್ತೇನೆ. ಆಮೇಲೆ ಅವಳನ್ನ ಕರ್ಕೊಂಡು ಎಲ್ ಬೇಕಾದ್ರೂ ಹೋಗ್ ನೀನು. ಅದು ಬಿಟ್ಟು ಈ ಮೇಷ್ಟ್ರ ಮದ್ವೆ ಗಿದ್ವೆ ಅಂತ ಎಗರಾಡಿದ್ರೆ ಇದೇ ತಿಂಗಳ 10ನೇ ತಾರೀಕು ನನ್ನ ದೋಸ್ತಿ ಮಗ ಪಚ್ಚಿ ಜೊತೆ ನಿನ್ನ ಕಣ್ಣು ಮುಂದೆನೆ ಮದ್ವೆ ಮಾಡ್ತೇನೆ. ನಾನು ಒಂದ್ ಹೇಳ್ತೀನಿ ಕೇಳು, ಎಲ್ರಿಗೂ ಭವಿಷ್ಯ ಹೇಳ್ತಿದ್ ನಾನು, ಇವತ್ ನಿನ್ ಭವಿಷ್ಯನೂ ಹೇಳ್ತೀನಿ. ಯಾವಾಗ್ಲೂ ಕುಡಿತಿರೋ ನಿಮ್ ಮಾವ ಕುಡಿಯೋದ್ ಬೇಕಾದ್ರೂ ನಿಲ್ಸ್ಬೋದು, ಆದ್ರೆ ನನ್ ಮಾತ್ ಮಾತ್ರ ಸುಳ್ಳಾಗಲ್ಲ. ನೀನ್ ಹೇಳ್ತಿದ್ ಮುಹೂರ್ತದಲ್ಲಿ ನಡೆಯೋದು ನಿಮ್ ತಂಗಿ ಮದ್ವೆ ಅಲ್ಲ, ಈ ನಮ್ ಪ್ರೊಫೆಸರ್ ಮದ್ವೆ. ಇದನ್ ತಡೆಯೋದಿಕ್ಕೆ ಸತ್ತೋಗಿರೋ ನಿಮ್ ಅಪ್ಪಂಗೂ ಸಾಧ್ಯ ಇಲ್ಲ. ಹಾಲ್ ಕುಡಿಯೋ ಕಂದ ಇದ್ದಿ ನೀನು, ಆಲ್ಕೋಹಾಲ್ ಕುಡಿಯೋ ಚಂಡ ನಾನು. ತೋರ್ಸಲೇ, ಅದೇನ್ ತೋರಿಸ್ತೀಯ ನಾನು ನೋಡ್ಬಿಟ್ಟಿನಿ, ತೋರ್ಸ. ನೋಡೇ ಬಿಡೋಣ,
ನೀ ನನಗೆ ಆಲ್ಕೋಹಾಲ್ ಕುಡಿಸ್ತೀಯೋ ಅಥವಾ ನಾ ನಿನಗೆ ಹಾಲು ಕುಡಿಸ್ತೀನೋ ಅಂತ.